ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಮುಂಬರುವ ಸರ್ಕಾರಿ ನೇಮಕಾತಿ ಬಗ್ಗೆ ಒಂದಷ್ಟು ವಿಷಯ ಕೊಡ್ತೇನೆ. ಒಂದಷ್ಟು ಇನ್ಫಾರ್ಮೇಶನ್ ನಿಮಗೆ ತಲುಪಿಸಬೇಕು ಅಂತ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು. 2021-22 ಏನೇ ನೇಮಕಾತಿಗಳಾಗುತ್ತೆ? ಓಕೆ, ಜೆಇ ಆಗಿರ್ಬೋದು, ಅಸಿಸ್ಟೆಂಟ್ ಇಂಜಿನಿಯರ್, ಜೂನಿಯರ್ ಇಂಜಿನಿಯರ್, KAS ಆಗಿರ್ಬೋದು, ಒಂದಷ್ಟು ಶಿಕ್ಷಕರ ನೇಮಕಾತಿಗಳಾಗಿರ್ಬೋದು, ಅಪ್ಕಮಿಂಗ್ ನೋಟಿಫಿಕೇಶನ್ಸ್ ಎಕ್ಸಾಮ್, PSI, FDA ಆಗಿರ್ಬೋದು, ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ವಿ. ಹಾಗಾಗಿ ಈ ವಿಡಿಯೋ ತಂದಿರತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ವಿಡಿಯೋ, ದಯವಿಟ್ಟು ನೋಡಿ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ಫಸ್ಟ್ ನಾನು KAS ಬಗ್ಗೆ ಮಾತಾಡ್ತೇನೆ. KAS ಬಗ್ಗೆ ಇಲ್ಲಿ ನಿಮ್ಗೆ ಕಾಣಿಸ್ತಿಲ್ಲ ಅನ್ಕೋತೀನಿ, ದೊಡ್ಡದಾಗಿ ತಗೋತೀನಿ ನೋಡಿ. ಆಕ್ಚುಲಿ ನಿಮ್ಗೆ ಗೊತ್ತಿದೆ, KAS ಎಕ್ಸಾಮ್ ಅಂದ ತಕ್ಷಣ ಪ್ರತಿ ವರ್ಷ ನಡೆಸಬೇಕು, ಅದು ರೂಲ್ಸ್ ಇದ್ದೇ ಇದೆ ಅಲ್ವಾ? ಇದ್ರ ಪ್ರಕಾರ ಈ ವರ್ಷ ನೋಟಿಫಿಕೇಶನ್ ಆಗಿಲ್ಲ. ಸೊ ಆದ್ರೆ ನಮ್ಗೆ 2020 ಡಿಸೆಂಬರ್ ಟೈಮಲ್ಲೇ, ನವೆಂಬರ್ ಡಿಸೆಂಬರ್ ಟೈಮಲ್ಲೇ 2021 ಅವ್ರು ರೆಡಿ ಮಾಡ್ಕೊಂಡಿದ್ರು ಈ ಒಂದು ಇದ್ರಲ್ಲಿ ಹೇಳ್ತಾರೆ ನೋಡಿ. ಸೊ ಪ್ರತಿ ವರ್ಷ ಸ್ಪರ್ಧಾತ್ಮಕ ಮೂಲಕ ನಾವು ಗೆಜೆಟೆಡ್ ಆಫರ್ ಏನೋ ಪ್ರೊಬೇಷನರಿ ಆಫೀಸರ್ ನೇಮಕ ಮಾಡ್ಕೋಬೇಕು, ಗ್ರೂಪ್ ಎ ಮತ್ತೆ ಬಿ ವೃಂದದ ಪ್ರೊಬೇಷನ್ ಆಫೀಸರ್ಗೆ. ಸೊ ಅದರಿಂದ ಇದಕ್ಕೆ ಏನೇನು ಬೇಕು ಲಿಸ್ಟ್ ದಯವಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ ಒಂದು ಲೆಟರ್ ಬಂದಿತ್ತು. ಸೊ ಆ ಲೆಟರ್ ಪ್ರಕಾರ ಈ ವರ್ಷ ಆಗಿಲ್ಲ, 2021 ಆಗ್ಬೇಕಾಗಿತ್ತು, ಆಗಿಲ್ಲ. ಬಿಕಾಸ್ ಆಫ್ ಕೋವಿಡ್ ಮತ್ತೆ ಏನಾದ್ರು ಆರ್ಥಿಕತೆ ಪ್ರಾಬ್ಲಮ್, ಆರ್ಥಿಕ ಇಲಾಖೆ ಅಂದ್ರೆ ಹಣಕಾಸು ಇಲಾಖೆಯಿಂದ ನಮ್ಗೆ ಪರ್ಮಿಷನ್ ಸಿಕ್ಕಿಲ್ಲ ಅಂತ ಆಗಿಲ್ದೇ ಇರ್ಬೋದು. ಬಟ್ ನೋಡಿ, ಪ್ರತಿ ವರ್ಷ ಕೂಡ ನಡೆಸಬೇಕಾಗಿರುತ್ತೆ. ಲೋಕಸ 2020-21 ಲಿಸ್ಟ್ ಕೊಡಿ, ಓಕೆ, ಅದ್ರ ಸ್ಥಾನಗಳು ವರ್ಗೀಕರಣ ಲಿಸ್ಟ್ ಕೊಡಿ ಅಂತ ಒಂದು ಲೆಟರ್ ಹೋಗಿತ್ತು. ಸೊ ಈ ವರ್ಷ ಆಗಿಲ್ಲ ಅಂದ್ರೆ ಪಕ್ಕ 2022 ಅಂದ್ರೆ ಅಥವಾ 22 ಆಗ್ಬೋದು, ಅಥವಾ 22ನೇ ಇಸ್ವಿಲಿ ಅಂದ್ರೆ ನಿಮ್ಗೆ ಜನವರಿ ಟು ಮಾರ್ಚ್ ತನಕ ಟೈಮ್ ಇದೆ, ಅದು 2021 ಸೇರುತ್ತೆ. ಯಾಕೇಳಿ, ಫೈನಾನ್ಷಿಯಲ್ ಇಯರ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವು. ಸೊ ಜನವರಿ ಮಾರ್ಚ್ ಒಳಗಾದ್ರೆ ಅದು 2021 ಸೇರುತ್ತೆ ಫೈನಾನ್ಷಿಯಲ್ ಇಯರ್ಗೆ, ಓಕೆ. ಅಥವಾ ಒಟ್ನಲ್ಲಿ ನೀವು ಅನ್ಕೋಬಹುದು ನೆಕ್ಸ್ಟ್ ಇಯರ್ ಆಗುತ್ತೆ ಸರ್. ಸೊ ದಯವಿಟ್ಟು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ ಸರ್. ಇಲ್ಲಿ ನೀವು ಕಾಸ್ ಕೊಟ್ಟು ಪ್ರಿಪೇರ್ ಮಾಡಕ್ಕೆಲ್ಲ ಹೋಗಕ್ ಹೋಗ್ಬೇಡಿ. ಬುಕ್ಸ್ ಗಳ ಲಿಸ್ಟ್ ಗಳು ನಾವು ಆಲ್ರೆಡಿ ನಮ್ಮ ವಿಡಿಯೋ ನಮ್ಮ ಒಂದು ಪ್ಲೇ ಇದರಲ್ಲಿ ಹಾಕಿದೀವಿ, ಅಲ್ಲಿ ನೋಡ್ಕೊಂಡು ನೀವು ಬುಕ್ಸ್ ಗಳನ್ನ ಪರ್ಚೇಸ್ ಮಾಡ್ಕೊಂಡು ಓದ್ಬೋದು. ಅಥವಾ ಟೈಮ್ ಇರೋದ್ರಿಂದ ಸಿ ಏನ್ ಹೇಳ್ತೀನಿ ಅಂದ್ರೆ, ಫ್ರೀ ಕೋಚಿಂಗ್ ಗಳು ಎಷ್ಟೊಂದ್ ಕಡೆ ಸಿಗ್ತಾ ಇದೆ ನಿಮ್ಗೆ, ನಮ್ಮ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಬೇರೆ ಯೂಟ್ಯೂಬ್ಸ್ ಗಳಾಗಿರ್ಬೋದು, ನಿಮ್ಗೆ ಫ್ರೀ ಕಂಟೆಂಟ್ ಸಿಗುತ್ತೆ, ಯುಟಿಲೈಸ್ ಮಾಡ್ಕೊಳ್ಳಿ. ಫ್ರೀ ಕೋಚಿಂಗ್ ಗಳು ಬೆಂಗಳೂರಲ್ಲಿ, ಬೇರೆ ಕಡೆ ಫ್ರೀ ಕೋಚಿಂಗ್, ಸರ್ಕಾರ SC/ST ಅವ್ರಿಗೆ ಫ್ರೀ ಕೋಚಿಂಗ್ ಅನೌನ್ಸ್ ಮಾಡಿದೆ. ಸೊ ಇವೆಲ್ಲ ಯುಟಿಲೈಸ್ ಮಾಡ್ಕೋಬಹುದು ನೀವು IAS KAS ಗಳಿಗೆ, ಓಕೆ. ಇನ್ನು ನೆಕ್ಸ್ಟ್ ಯಾವ್ದು ಸರ್, ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ಲಿಂಕ್ ಇದೆ ಕೆಳಗಡೆ ಈ ವಿಡಿಯೋದಲ್ಲಿ, ಅದನ್ನು ಕೂಡ ನೀವು ಜಾಯ್ನ್ ಆಗ್ಬೋದು. ಯಾಕಂದ್ರೆ ನಿಮ್ಗೆ ಅಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ತುಂಬಾ ಜನಕ್ಕೆ. ಯಾಕಂದ್ರೆ ತುಂಬಾ ಜನ ಕಮೆಂಟ್, SDA ಯಾವಾಗ ಸರ್, PSI ನೆಕ್ಸ್ಟ್ ಎಕ್ಸಾಮ್ ಕರೀತಾರೆ ಸರ್, FDA ಯಾವಾಗ, ಪುನಃ ಯಾವ್ದಾದ್ರು ನೋಟಿಫಿಕೇಶನ್ ಬರುತ್ತಾ. ಸೊ ಹೀಗೆ ಅಸಿಸ್ಟೆಂಟ್ ಪ್ರೊಫೆಸರ್ದು ಸೊ ತುಂಬಾ ಕಮೆಂಟ್ಸ್ ಬರ್ತಾ ಇದೆ, ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಫೈನ್, ಇಲ್ಲಿ ರಾಜ್ಯ ಜಲ ಸಂಪನ್ಮೂಲದಲ್ಲಿ ನಮ್ಗೆ ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟ್ ಇದೆ, ಜೂನಿಯರ್ ಇಂಜಿನಿಯರ್ ಪೋಸ್ಟ್ ಇದೆ, FDA SDA ಪೋಸ್ಟ್ ಕೂಡ ಇದೆ. ನೋಡಿ, ನಿಮಗೆ ತೋರಿಸ್ತೇನೆ. ನಮ್ಗೆ ರೀಸೆಂಟ್ ಆಗಿ ಸರ್ಕಾರದ ಇವಾಗ ಅಧಿವೇಶನ ನಡೀತಾ ಇದೆ ವಿಧಾನಮಂಡಲ, ಅಲ್ಲಿ ಜಲಸಂಪನ್ಮೂಲ ಸಚಿವರು ಒಂದಷ್ಟು ಚುಕ್ಕೆ ಗುರುತಿಲ್ಲದ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಓಕೆ, ಈ ಉತ್ತರದ ಪ್ರಕಾರ ಇಲ್ಲಿ ನೋಡಿ, ಖಾಲಿ ಹುದ್ದೆಗಳು ಎಷ್ಟಿದೆ, ಯಾವಾಗ ನೇಮಕಾತಿ ಆಗುತ್ತೆ, ಒಂದಷ್ಟು ಹುದ್ದೆಗಳನ್ನ ನೇರ ನೇಮಕಾತಿ ಮಾಡ್ತೀವಿ, ಒಂದಷ್ಟು ಹುದ್ದೆಗಳನ್ನ ಮುಂಬಡ್ತಿ ಕೊಡ್ತೀವಿ, ಇಲ್ಲಿ AE JE ಕೂಡ ಇದೆ. ಇಲ್ಲಿ ನೋಡಿ, ಟೋಟಲ್ 5719 ಹುದ್ದೆಗಳಿದೆ ಅಂಡರ್ ಜಲಸಂಪನ್ಮೂಲ ಇಲಾಖೆ, ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮಗಿದೆ. ಇಲ್ಲಿ FDA ಕೂಡ ಇದೆ, SDA ಕೂಡ ಇದೆ, ಫಸ್ಟ್ ಡಿವಿಜನ್ ಸೆಕೆಂಡ್ ಡಿವಿಜನ್ ಕೂಡ ಇದೆ. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಚೀಫ್ ಇಂಜಿನಿಯರ್ ಆಗಿರ್ಬೋದು, ಸೂಪರ್ SC ಆಗಿರ್ಬೋದು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ಬೋದು, ಸೊ ಅವ್ರಿಗೂ ಕೂಡ ಇದೆ. ಮತ್ತೆ ಬೇರೆ ಬೇರೆ ಅಕೌಂಟೆಂಟ್ ಆಗಿರ್ಬೋದು, ಜಿಯೋಲಜಿಸ್ಟ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಫೀಸರ್ ಆಗಿರ್ಬೋದು, ಕೆಮಿಕಲ್ ಇಂಜಿನಿಯರ್ ಆಗಿರ್ಬೋದು. ಇಲ್ಲಿ ನೋಡಿ, ಸೆಕೆಂಡ್ ಡಿವಿಜನ್ ಅಸಿಸ್ಟೆಂಟ್ ಆಗಿರ್ಬೋದು, ಫಸ್ಟ್ ಡಿವಿಜನ್ ಅಸಿಸ್ಟೆಂಟ್ ಆಗಿರ್ಬೋದು, ಸೊ ಬೇರೆ ಬೇರೆ SDAA ಆಗಿರ್ಬೋದು, SDAA ಆಗಿರ್ಬೋದು, ತುಂಬಾ ವೇಕೆನ್ಸೀಸ್ ಗಳಿವೆ ಸರ್. SDA FDA ನೋಡಿ, ಇದೊಂದೇ ಅಲ್ಲ, SDA FDA ಇದೊಂದೇ ಅಲ್ಲ, ಯಾವುದೋ ಜಲಸಂಪನ್ಮೂಲ ಒಂದೇ ಅಲ್ಲ, ನಿಮಗೆ ಲಾಸ್ಟ್ ಇಯರ್ ಇಂದ ಕೂಡ ಕಾಯ್ತಾ ಇದೆ. ಯಾವುದು ಕಂದಾಯ ಇಲಾಖೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ತುಂಬಾ ಇದೆ ವೇಕೆನ್ಸೀಸ್, ಇದೆ 1000+ ಇದೆ, 1000+ ಇದೆ. ಸೊ ಎರಡು ಸೇರಿ ನಿಮ್ಗೆ 1500 ತನಕ ಅಂದ್ರೆ, ಅಥವಾ 1000 ದಿಂದ 2000 ಪೋಸ್ಟ್ ಗಳ ತನಕ ನಿಮ್ಗೆ FDA SDA ಬರುತ್ತೆ ಸರ್. ಯಾವಾಗ ಬರುತ್ತೆ, 2022 ಬರುತ್ತೆ. ಅಂದ್ರೆ ಜನವರಿ ಫೆಬ್ರವರಿಲಿ ಬರ್ಬೋದು, ಮಾರ್ಚ್ ಅಲ್ಲಿ ಬರ್ಬೋದು, ಅಥವಾ ಏಪ್ರಿಲ್ ಅಂದ್ರೆ ಬಜೆಟ್ ಆದ್ಮೇಲೆ ಏಪ್ರಿಲ್ ಕೂಡ ಬರಂದ್ರು ಬರಬಹುದು. ಸೊ ಯಾವಾಗ ಅಂತ ನಾನು ನಡೆಸಿ ಡೇಟ್ ಈಗ ಯಾವಾಗ ಬರುತ್ತೆ ಅಂತ ಈ ಸ್ಟೇಜ್ ಅಲ್ಲಿ ಹೇಳಕ್ ಕಷ್ಟ, ಡೇಟ್ ಪರ್ಟಿಕ್ಯುಲರ್ ಆಗಿ ಯಾವ ಮಂತ್ ಅಲ್ಲಿ ಬರುತ್ತೆ ಅಂತ. ಯಾಕಂದ್ರೆ ಸರ್ಕಾರಕ್ಕೆ ಅದು ಗೊತ್ತಿಲ್ಲ, ಮಾಡ್ಬೇಕು ಅಂತ ಇದ್ದಾರೆ, ಅವ್ರಿಗೆ ಅಪ್ರೂವ್ ಸಿಕ್ಕ ತಕ್ಷಣ ಟಕ್ ಅಂತ ನಿಮ್ಗೆ ನೋಟಿಫಿಕೇಶನ್ ಓಡಿಸ್ತಾರೆ. ಬಟ್ ಇದನ್ನ ಹೇಳ್ಬೋದು, ಅಂದಾಜಾಗಿ ಹೇಳ್ಬೋದು, ನೆಕ್ಸ್ಟ್ ಇಯರ್ ಜನವರಿ ಮೇಲೆ ಯಾವಾಗ ಬೇಕಾದ್ರು ಆಗ್ಬೋದು, FDA SDA ಆಗ್ಬೋದು, KAS ಆಗ್ಬೋದು, ಓಕೆ. ಮತ್ತೆ AE JE ಕೂಡ, AE JE ನೋಡಿ, ಅಸಿಸ್ಟೆಂಟ್ ಇಂಜಿನಿಯರು
ಜೂನಿಯರ್ ಇಂಜಿನಿಯರ್ ಒಬ್ಬರು ಜಲಸಂಪನ್ಮೂಲ ಅಲ್ಲ. ನಮ್ಗೆ ಇಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೇನೆ, ಪಂಚಾಯತ್ ರಾಜ್ ಇಲಾಖೆಗಳಲ್ಲೂ ಕೂಡ ನಮ್ಗೆ ನೋಡಿ ಸಹಾಯಕ ಇಂಜಿನಿಯರ್ ಜೂನಿಯರ್ ಇಂಜಿನಿಯರ್ ಪೋಸ್ಟ್ ಗಳು ಕೂಡ ಇದೆ. ಎಷ್ಟಿದೆ ಸರ್ ಈ ವರ್ಷ ಆಗ್ಬೇಕಾಗಿದ್ದು 152, ಮುಂದಿನ ವರ್ಷ ಕೂಡ ಒಂದು 300 ಪೋಸ್ಟ್ ಇದೆ. ಎಲ್ಲಿ ಸರ್? ನಮ್ಮ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ PREDD ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ಅಲ್ಲಿಂದ ಕೂಡ ನಿಮಗೆ ಏನು ರೆಕ್ರೂಟ್ಮೆಂಟ್ ಆಗುತ್ತೆ AGI ಅವ್ರಿಗೆ. ಸೊ PWD ಕೇಳ್ಬೋದು, PWD ನೆಕ್ಸ್ಟ್ ನೋಡಬೇಕು. ಬಟ್ ಈಗ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲಂತೂ ನಿಮಗೆ ನೋಟಿಫಿಕೇಶನ್ ಆಗುತ್ತೆ. ತುಂಬಾ ಜನ KPTC ಅಲ್ಲಿ ಏನಾಯ್ತು ಅಂತ ಕೇಳ್ತೀರಾ, ನೆಕ್ಸ್ಟ್ ಕಮೆಂಟ್ ಮಾಡ್ತೀರಾ. ಸರ್ KPTC ಅಲ್ಲಿ ಬರತ್ತೆ ಸರ್, ಆದ್ರೆ ಈ ವರ್ಷ ಅಂತೂ ಇಲ್ಲ, ನೆಕ್ಸ್ಟ್ ವರ್ಷ ನೆಕ್ಸ್ಟ್ ಆಫ್ಟರ್ ಏಪ್ರಿಲ್ ಮೇಲೆ ನೋಡಬಹುದು KPTC ಅಲ್ಲಿ. ಸದ್ಯಕ್ಕೆ ರೆಕ್ರೂಟ್ಮೆಂಟ್ ಇಲ್ಲ KPTC ಅಲ್ಲಿ. ಓಕೆ, ನೋಡೋಣ. ಇದು ಬಿಟ್ಟು PSI ಸರ್, ಈಗ ತಾನೇ ಮೊನ್ನೆ ಕೂಡ ಹೇಳಿದ್ರು ನೋಡಿ, ಈಗ ಹೊಸದಾಗಿ ಬಂದಿರೋ ಸರ್ಕಾರದಲ್ಲಿ ಅರಗ ಜ್ಞಾನೇಂದ್ರ ನಮ್ಮ ಗೃಹ ಸಚಿವರು ಅವ್ರು ಏನ್ ಹೇಳ್ತಾರೆ ಅಂದ್ರೆ, 4,000 ಹುದ್ದೆಗಳಷ್ಟು ನಮಗೆ ವೇಕೆನ್ಸೀಸ್ ಇದೆ, ಹಂತ ಹಂತವಾಗಿ ಅದನ್ನ SI ಹುದ್ದೆಗಳನ್ನ ಈಗ ಮಾಡ್ಕೊಳಕ್ಕೆ ನಾವು ತಯಾರಿ ಮಾಡ್ಕೊತಾ ಇದೀವಿ ಅಂತ ಹೇಳ್ತಾರೆ. ಸೊ ಅಂದ್ರೆ ಇವಾಗ ಏನ್ ಎಕ್ಸಾಮ್ ನಡೀತಾ ಇದೆ PSI ದು ನೆಕ್ಸ್ಟ್ ಅಕ್ಟೋಬರ್ ಅಲ್ಲಿ. ಓಕೆ, ಈ ಒಂದು ಪ್ರೋಸೆಸ್ ಆದ ತಕ್ಷಣ ಏನಾಗುತ್ತೆ ಸರ್, ನಿಮ್ಗೆ ನೆಕ್ಸ್ಟ್ ಇಯರ್ ಅಂದ್ರೆ 2022 ನಿಮ್ಗೆ PSI ದು ನೋಟಿಫಿಕೇಶನ್ ಬರುತ್ತೆ. ಮೇ ಬಿ ಫೆಬ್ರವರಿಲಿ ಬರ್ಬೋದು, ಮಾರ್ಚ್ ಅಲ್ಲಿ ಬರ್ಬೋದು, ಅಥವಾ ಏಪ್ರಿಲ್ ನಂತರ ಬರ್ಬೋದು. ಸೊ ಇವಾಗ ಈ ಸ್ಟೇಜ್ ಅಲ್ಲಿ ಹೇಳಕ್ಕಾಗಲ್ಲ. ಸೊ ನಾನು ಅದು ಬಂದ ತಕ್ಷಣ ಇನ್ಫಾರ್ಮೆಂಟ್ ಬಂದ ತಕ್ಷಣ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕ್ತೀವಿ ಸರ್. ಅದ್ರ ಲಿಂಕು ನಾ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪುನೀತ್ ಫೋರಂ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಸೊ ಅಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಸೊ PC ಬಗ್ಗೆ ಕೇಳ್ತೀರಾ ಸರ್, PC ಇನ್ನು ಎಕ್ಸಾಮೇ ಆಗಿಲ್ಲ, ಇವಾಗ ಆಗಿರೋದು. ಸೊ ಈಗ ಕಂಡಕ್ಟ್ ಆಗಿರ್ತಕ್ಕಂಥ ಎಕ್ಸಾಮ್ ಆದ್ಮೇಲೆ PC ಈ ವರ್ಷ 2021. ಸೊ ನೆಕ್ಸ್ಟ್ ಇಯರ್ ಅಲ್ಲಿ ಆಗುತ್ತೆ, PC ಕೂಡ ಆಗುತ್ತೆ. ಅದು ಕೂಡ ವೇಕೆನ್ಸೀಸ್ ತುಂಬಾನೇ ಇದೆ. ಬಟ್ ಈಗಲೇ ಹೇಳಂಗ್ ಬರಲ್ಲ, ಈ ಪ್ರೋಸೆಸ್ ಒಂದು ಪ್ರೋಸೆಸ್ ಕಂಪ್ಲೀಟ್ ಆಗ್ಬೇಕಲ್ವಾ. ಸೊ ಈ ಕೋವಿಡ್ ಆರ್ಥಿಕ ಇಲಾಖೆ, ಸೊ ಇದು ಕಂಪ್ಲೀಟ್ ಆದ್ಮೇಲೆ ಬಂದೇ ಬರುತ್ತೆ, ಡೋಂಟ್ ವರಿ. ಯಾಕಂತಂದ್ರೆ ವೇಕೆನ್ಸೀಸ್ಗಳು ಅಷ್ಟು ಖಾಲಿ ಇದೆ. ಇನ್ TET ಬಗ್ಗೆ ಮಾತಾಡೋದು, ಈಗ ಆಲ್ರೆಡಿ ಎಕ್ಸಾಮ್ ಆಗಿದೆ, TET ಆಗಿದೆ, ಕರ್ನಾಟಕದ TET. ಸೊ ಇನ್ನು ಒಂದಷ್ಟು 5,000 ಹುದ್ದೆಗಳಿಗೆ BC ನಾಗೇಶ್ ಅವರು ಹೇಳಿದ್ದಾರೆ. ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು ಈಗ ಇರ್ತಕ್ಕಂತ ಬಸವರಾಜ ಬೊಮ್ಮಾಯಿ ಸಾಹೇಬರು ಕೂಡ ನಮ್ಗೆ ಟೀಚರ್ಸ್ ಡೇ ದಿನ ಆಗಸ್ಟ್ ಅಲ್ಲಿ ನಮ್ಗೆ ಸೆಪ್ಟೆಂಬರ್ ಅಲ್ಲಿ ಟ್ವೀಟ್ ಮಾಡ್ತಾರೆ. ಅಂದ್ರೆ 5,000 ಶಿಕ್ಷಕ ನೇಮಕಾತಿಗೆ ಕ್ರಮ ವಹಿಸಲಾಗಿದೆ ಅಂತ ಟ್ವೀಟ್ ಮಾಡ್ತಾರೆ. ಸೊ ಇನ್ನೊಂದು ಅಷ್ಟು ಟೀಚರ್ಸ್ ಗೆ ರೆಕ್ರೂಟ್ಮೆಂಟ್ ನಡೆಯುತ್ತೆ. ಓಕೆ, ಮತ್ತೆ ನಿಮ್ಗೆ ನಮ್ಮ ಸೆಂಟ್ರಲ್ TET ಎಕ್ಸಾಮ್ಗೆ ಈಗ ಆಲ್ರೆಡಿ ನೋಟಿಫಿಕೇಶನ್ ಬಂದಿದೆ, ಕೇಂದ್ರ ಸರ್ಕಾರದ TET ಎಕ್ಸಾಮು. ಸೊ ಅಲ್ಲೂ ಕೂಡ ಅಪ್ಲೈ ಮಾಡಿ. ಜೊತೆಗೆ ಅಸ್ಟೆಂಟ್ ಇಂಜಿನಿಯರ್ ಪೋಸ್ಟ್ ಗಳು ಕೂಡ ಇದೆ ಸರ್, ಅಸ್ಟೆಂಟ್ ಸಹಾಯಕ ಪ್ರಾಧ್ಯಾಪಕರು ನಮ್ಗೆ. ಓಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ 2,242 ಹುದ್ದೆಗಳಿಗೆ ಮಾಡಬೇಕು ಅಂತ ರಾಜ್ಯಪತ್ರದಲ್ಲಿ ಪ್ರಕಟ ಕೂಡ ಆಗಿದೆ. ಯಾವಾಗ? 8th May 2026 ಪ್ರಕಟ ಆಗಿದೆ. ಸೊ ಇದ್ರದ್ದು ಕೂಡ ನಿಮಗೆ ಬರುತ್ತೆ. ಅಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ ಕೂಡ ಇದೆ, 1,200 ಚಿಲ್ಡ್ರನ್ ಪೋಸ್ಟ್ ಇದೆ. ಸೊ ನೀವು ಏನಿಲ್ಲ, ಪ್ರಿಪೇರ್ ಆಗಕ್ಕೆ ಸ್ಟಾರ್ಟ್. ನಾ ಈ ವಿಡಿಯೋ ಮಾಡೋ ಉದ್ದೇಶ ಏನ್ ಗೊತ್ತಾ ಸರ್, ನೀವು ಆಗತಂಕ ಕಾಯೋದೆಲ್ಲ ಇಂಪಾರ್ಟೆಂಟ್. ಇಲ್ಲಿ ಪ್ರಿಪರೇಷನ್ ಸ್ಟಾರ್ಟ್ ಇರಬೇಕು. ಪ್ರಿಪರೇಷನ್ ಆಗಿದ್ರೆ ಬಿಟ್ಟು ಬರಬಾರ್ದು. ಈಗ ಲಾಸ್ಟ್ FDA ಬರ್ತಾರೆ, SDA ಬರ್ತಾರೆ, ಆಗಿರಲ್ಲ. ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ, ನೀವು ಕಮ್ಮಿ ಮಾರ್ಕ್ಸ್ ತೆಗ್ದಿರ ನಿಮ್ಗೆ ಗೊತ್ತಿರುತ್ತೆ, ನಿಮ್ಮ ಮನಸ್ಸಿಗೆ ಗೊತ್ತಿರುತ್ತೆ, ನೀವು ಬಿಟ್ಬಿಡ್ಬಾರ್ದು. ಸೊ ಮರಳಿ ಯತ್ನವ ಮಾಡು. ಯಾಕೆ ಮರಳಿ ಯತ್ನವ ಮಾಡ್ಬೇಕು ಅಂದ್ರೆ, ನಿಮ್ಮ ಟೈಮ್ ಬಂದ ತಕ್ಷಣ ನಿಮ್ಮ ಇದು ಒಂದೊಂದ್ಸಲ ಏನಾಗುತ್ತೆ ಗೊತ್ತಾ, 10,000 ಪೋಸ್ಟ್ ಇದ್ರು ಕೂಡ ನೀವು ಆಗಿರಲ್ಲ. ಒಂದ್ಸಲ 1,000 ಪೋಸ್ಟ್, 500 ಪೋಸ್ಟ್, ನಿಮ್ಮ ಮರಳಿ ಯತ್ನವ ಮಾಡೋ ಟೈಮ್ ಅಲ್ಲಿ ಕಮ್ಮಿ ಪೋಸ್ಟ್ ಅಲ್ಲಿ ನಿಮ್ದು ಒಂದು ಪೋಸ್ಟ್ ರಿಸರ್ವ್ ಆಗ್ಬಿಟ್ಟಿರುತ್ತೆ. ಅಂದ್ರೆ ರಿಸರ್ವ್ ಅಂದ್ರೆ ನೀವು ತೆಗೆಯುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ತರ ಆಗಿದೆ ಸರ್, ತುಂಬಾ ಆಗಿದೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಬಿಡಕ್ ಹೋಗ್ಬೇಡಿ. ಸೊ ಅದನ್ನ ರಿವಿಷನ್ ಮಾಡ್ತಾನೆ ಇರ್ಬೇಕಾಗತ್ತೆ. ಜೊತೆಗೆ ಈಗ ತುಂಬಾ ಜನ ಕೇಳ್ತಾರೆ ಸರ್, PDO ಏನಾಗುತ್ತೆ, SDAA ಏನಾಯ್ತು, Grade-1 ಮತ್ತೆ Grade-1 ಕಾರ್ಯದರ್ಶಿ, ಗ್ರಾಮ ಪಂಚಾಯತ್ ಸೆಕ್ರೆಟರಿ ಕಾರ್ಯದರ್ಶಿ ಏನಾಗುತ್ತೆ ಅಂತ ಕೇಳ್ತಾರೆ. ಸೊ ಇದ್ರ ಬಗ್ಗೆ ಆಲ್ರೆಡಿ ನಾನ್ ನಿಮ್ಗೆ ಈಗ ಸ್ವಲ್ಪ ದಿನದಿಂದ ವಿಡಿಯೋ ಕೂಡ ಮಾಡಿದ್ವಿ ಅಲ್ವಾ. ಈಗ ಅದರಲ್ಲಿ ಅವರ ಒಂದು ಸೇವೆಯಲ್ಲಿ ಇರ್ತಕ್ಕಂಥವ್ರಿಗೆ ಪ್ರಮೋಷನ್ಗೆ ಅಡಿಯಲ್ಲಿ ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಇದೆ ವೇಕೆನ್ಸೀಸ್ ಇದೆ. ಈ ವೇಕೆನ್ಸಿ ನೋಡಿ, 3827 ಗ್ರಾಮ ಪಂಚಾಯತ್ ಸೆಕ್ರೆಟರಿ Grade-2 ಇದರಲ್ಲಿ 40% ನ ತಗೋತಾರೆ. ಓಕೆ, 30-40% ರೆಕ್ರೂಟ್ಮೆಂಟ್ ಆಗುತ್ತೆ. ಇನ್ 60% ಏನ್ ಮಾಡ್ತಾರೆ, 60% ಅಲ್ಲಿರ್ತಕ್ಕಂಥವ್ರಿಗೆ ಏನ್ ಮಾಡ್ತಾರೆ, ಒಂದು ಬಡ್ತಿ ಕೊಡ್ತಕ್ಕಂಥದ್ದು. ಓಕೆ, ಸೊ ಇದ್ರ ಬಗ್ಗೆ ಆಲ್ರೆಡಿ ಮಾತಾಡಿದೀನಿ. ಸೊ ಈಗ ಫಸ್ಟ್ ಅವರು ಬಡ್ತಿಗೆ ಜಾಸ್ತಿ ಅವರು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಈ ಬಡ್ತಿ ಮಾಡೋದ್ರ ಏನಕ್ಕೆ ಮಾಡ್ಬೇಕು ಅಂದ್ರೆ, ಅವ್ರ ಏಜ್ ಗಳಾಗಿರ್ಬೋದು, ಅವರ ಒಂದು ಡ್ಯೂರೇಷನ್ ಆಗಿರೋದು ಮೀರ್ತಾ ಇದೆ. ಸೊ ಹಾಗಾಗಿ ಫಸ್ಟ್ ಬಡ್ತಿಯ ವಿಷಯದಲ್ಲಿ ಓಕೆ, ಅವ್ರಿಗೆ ಪ್ರಮೋಷನ್ ಮಾಡಿ ಮುಗಿಸಿದ್ಮೇಲೆ ಬರುತ್ತೆ. ಯಾವಾಗ ಬರ್ಬೋದು ಸರ್? ಅದೇ ಹೇಳಂಗಿಲ್ಲ ಸರ್, ಈಗಲೇ. PDO ಅಂತೂ ಆಗಲ್ಲ, SDAA ಆಗಿರ್ಬೋದು, Grade-2 ಸೆಕ್ರೆಟರಿ Grade-2 ಆಗಿರ್ಬೋದು, ಇದು ಆಗ್ತದೆ. ಬಟ್ ಯಾವಾಗ ಅಂತ ಹೀಗೆ ಹೇಳಕ್ಕಲ್ಲ, ಟೈಮ್ ಅಂತ ತಗೊಳುತ್ತೆ. ನೆಕ್ಸ್ಟ್ ಇಯರ್ ಏಪ್ರಿಲ್ ಮೇಲೆ ಆಗ್ಬೋದು,
ಅಥವಾ ಜನವರಿಲೇ ಆಗ್ಬಿಡ್ಬೋದು. ಸೊ ಇದಂತ ಈಗಲೇ ಹೇಳಕ್ಕಾಗಲ್ಲ, ಯಾಕಂದ್ರೆ ಬಡ್ತಿ ಆದ್ಮೇಲೆ ಆ ಪ್ರಮೋಷನ್ ಪ್ರೋಸೆಸ್ ಮುಗಿದ್ಮೇಲೆ ಇದನ್ನ ಹೊರಗಡೆ ಹೋಗ್ಬಿಡ್ತಾರೆ. ಪ್ಯಾರಲ್ ಅಲ್ಲಿ ವರ್ಕ್ ಮಾಡೋದು ಕಮ್ಮಿ, ನಮ್ಮ ಕೆ ಪಿ ಎಸ್ ಸಿ ಆಗಿರ್ಬೋದು ಕರ್ನಾಟಕ ಸರ್ಕಾರ ಪ್ಯಾರಲಲ್ ಆಗಿ ವರ್ಕ್ ಮಾಡಲ್ಲ. ಓಕೆ, ಅಂದ್ರೆ ಒಟ್ಟೊಟ್ಟಿಗೆ ವರ್ಕ್ ಮಾಡಲ್ಲ ಅವರು, ಒಂದು ಮುಗಿಸಿ ಇನ್ನೊಂದಕ್ಕೆ ಬರ್ತಾರೆ. ಮತ್ತೆ ಇಲ್ಲಿ ಸೆಕೆಂಡ್ ಡಿವಿಜನ್ ಅಲ್ಲಿ ಕೂಡ ಇದ್ರಲ್ಲಿ ಇರ್ತಕ್ಕಂತ 2579 ಪೋಸ್ಟ್ ಎಸ್ ಡಿ ಎ. ಸೊ ಇದು ಕೂಡ ಏನಾಗುತ್ತೆ 50% ಅಷ್ಟು ನಿಮ್ಗೆ ಇದರಲ್ಲಿ ನೇರ ನೇಮಕಾತಿ ಇದೆ. ಸೊ ಇದಕ್ಕೂ ಬಿಡ್ತಾರೆ ಆಫ್ಟರ್ ಪ್ರಮೋಷನ್ ಪ್ರೋಸೆಸ್ ಮುಗಿದ್ಮೇಲೆ. ಅವರ ಎಕ್ಸಾಮ್ ಪ್ರಮೋಷನ್ ಅಡಿಯಲ್ಲಿ ಒಂದಷ್ಟು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅವ್ರಿಗೆ, ಅವರು ಬಡ್ತಿ. ಸೊ ಇನ್ ಮಿಕ್ಕಿದ್ದು ಪೋಸ್ಟ್ಗೆ ಏನ್ ಮಾಡ್ತಾರೆ ಸರ್, ಡೈರೆಕ್ಟ್ ರೆಕ್ರೂಟ್ಮೆಂಟ್, ನೇರ ನೇಮಕಾತಿ ಮಾಡ್ತಾರೆ. ಸೊ ಪ್ರಮುಖವಾಗಿ ಏನೇನು ಬರ್ತಾ ಇದೆ ನೋಡಿ, ನೋಟಿಫಿಕೇಶನ್ಸ್ ಎಷ್ಟು ಇದೆ ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಓಕೆ, ಇದ್ರ ಬಿಟ್ಟು ತುಂಬಾ ಬೇರೆ ಬೇರೆ ಸಣ್ಣ ಪುಟ್ಟ ಅದು ಕೂಡ ಇದೆ. ನಮ್ ಮೋಸ್ಟ್ ಇಂಪಾರ್ಟೆಂಟ್ ತಗೊಂಡಿದ್ದೀನಿ. ಓಕೆ, ಈಗ ಹೇಳ್ಬೋದು ಗ್ರೂಪ್ ಸಿ ಯಾವಾಗ ಸ್ವಲ್ಪ ಕೇಳ್ತೀವಿ ಸರ್. ಗ್ರೂಪ್ ಸಿ ಎಕ್ಸಾಮ್ ಈ ಇಯರ್ ಡಿಸೆಂಬರ್ ಅಲ್ಲಿ ನಡೀತಾ ಇದೆ, December 4th ನಡೀತಾ ಇದೆ 2021. ಸೊ ಇದಾಗ್ಬೇಕು, ಸೊ ಇದಾಗಿ ಪ್ರೋಸೆಸ್ ಮುಗಿಬೇಕು. ಸೊ ನೆಕ್ಸ್ಟ್ ಗ್ರೂಪ್ ಸಿ ಎಕ್ಸಾಮ್ ಬರಕ್ಕೆ ತುಂಬಾ ಟೈಮ್ ತಗೊಳುತ್ತೆ, 6 ತಿಂಗಳಾಗ್ಬಹುದು, 8 ತಿಂಗಳಾಗ್ಬಹುದು, ಮಿನಿಮಮ್ ಅಂತೂ 6 months ಅಂತೂ ಬೇಕೇ ಬೇಕಾಗುತ್ತೆ ಗ್ರೂಪ್ ಸಿ ಎಕ್ಸಾಮ್ ಬರಬೇಕು ಅಂತ. ಪಿಸಿ ಬರುತ್ತೆ ಸರ್ ಈ ಪ್ರೋಸೆಸ್ ಆದ್ಮೇಲೆ, ಅದು ಕೂಡ ನಿಮಗೆ ನೆಕ್ಸ್ಟ್ ಏಪ್ರಿಲ್ ಮೇಲೆ ಪಿಸಿ ಎಕ್ಸಾಮು ಬರುತ್ತೆ. ಸೊ ಮುಖ್ಯವಾದಷ್ಟು ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಸ್ನೇಹಿತರೆ. ಕೆ ಎಸ್ ನೆಕ್ಸ್ಟ್ ಇಯರ್ ಆಗುತ್ತೆ ಸರ್, ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಡೋಂಟ್ ವೇಸ್ಟ್ ಮನಿ. ಓಕೆ, ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಸುಮ್ಮನೆ ವೇಸ್ಟ್ ಮಾಡ್ಕೋಬೇಡಿ, ಫ್ರೀ ಯುಟಿಲೈಸ್ ಮಾಡ್ಕೊಳ್ಳಿ ಫ್ರೀ ಇರೋದನ್ನ. ಬುಕ್ಸ್ಗಳು ಯಾವಾಗ್ಲೂ ಪುಸ್ತಕ ಖರೀದಿ ವೆರಿ ಇಂಪಾರ್ಟೆಂಟ್. ಪುಸ್ತಕನ ಓದೋದಾಗ ನಿಮಗೆ ನಾಲೆಡ್ಜ್ ಸಿಗೋಷ್ಟು ಬೇರೆ ಎಲ್ಲೋ ನಾಲೆಡ್ಜ್ ಸಿಗಲ್ಲ. ನಮಸ್ಕಾರ ಸರ್, ನೆಕ್ಸ್ಟ್ ವಿಡಿಯೋದು ಪುನಃ ಸಿಗ್ತೀನಿ. ಧನ್ಯವಾದಗಳು.